Because I'm not a politician. I'm a soldier. ಏಪ್ರಿಲ್ 13ರಂದು ಬೀಸ್ಟ್ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ. ತಲಪತಿ ವಿಜಯ್ ನಟಿಸುತ್ತಿರೋ ಈ ಸಿನಿಮಾಗೆ ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಹಲವು ಕಾರಣಗಳಿಂದಾಗಿ ಈ ಚಿತ್ರ ಹೈಪ್ ಸೃಷ್ಟಿ ಮಾಡಿದೆ. ವಿಜಯ್ ಅವರಿಗೆ ದೇಶದಾದ್ಯಂತ ಅಭಿಮಾನಿಗಳಿದ್ದಾರೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಬೀಸ್ಟ್ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಲಾಗ್ತಿದೆ. ಕನ್ನಡ ಹಿಂದಿ ಸೇರಿ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ತೆರೆ ಕಾಣಿಸಲಾಗ್ತಿದೆ. ಏಪ್ರಿಲ್ 14ರಂದು ರಿಲೀಸ್ ಆಗಲಿರುವ ಮತ್ತೊಂದು ದೊಡ್ಡ ಸಿನಿಮಾ ನಮ್ಮ ಕನ್ನಡದ ಯಶ್ ನಟನೆಯ KGF ಚಾಪ್ಟರ್ 2 ಸಿನಿಮಾದ ಜೊತೆ ಬೀಸ್ಟ್ ಪೈಪೋಟಿ ನಡೆಸಲಿದೆ. ಈ ಎರಡೂ ಸಿನಿಮಾಗಳ ಟ್ರೈಲರ್ ಬಿಡುಗಡೆಯಾಗಿ ಧೂಳೆಬ್ಬಿಸ್ತಾ ಇದೆ. ಆದರೆ ಬೀಸ್ಟ್ ಸಿನಿಮಾದ ಟ್ರೈಲರ್ ನೋಡಿದ ಸಾಕಷ್ಟು ಜನ ಒಂದಷ್ಟು ಆರೋಪ ಮಾಡಲು ಆರಂಭಿಸಿದ್ದಾರೆ. ಈ ಚಿತ್ರದ ಕಥೆಯನ್ನ ಹಾಲಿವುಡ್ ಸಿನಿಮಾ ಒಂದರ ಕಥೆಯ ಜೊತೆ ಹೋಲಿಕೆ ಮಾಡಲಾಗ್ತಿದೆ. ಜೊತೆಗೆ ನಮ್ಮ ಕನ್ನಡದ ಒಂದು ಹಳೆಯ ಚಿತ್ರಕ್ಕೆ ಹೋಲಿಕೆ ಮಾಡ್ತಿದ್ದಾರೆ. ಹಲವು ವರ್ಷಗಳ ವೃತ್ತಿ ಜೀವನದಲ್ಲಿ ದಳಪತಿ ವಿಜಯ್ ಅವರು ಈಗಾಗಲೇ ಅನೇಕ ಡಿಫರೆಂಟ್ ಪಾತ್ರಗಳನ್ನು ಮಾಡಿದ್ದಾರೆ. ಈಗ ಅವರು ಬೀಸ್ಟ್ ಚಿತ್ರದಲ್ಲಿ ಭರ್ಜರಿ ಸಾಹಸ ದೃಶ್ಯಗಳ ಮೂಲಕ ಜನರನ್ನು ರಂಜಿಸಲು ಬರ್ತಿದ್ದಾರೆ. ಈ ಸಿನಿಮಾದ ಬಿಡುಗಡೆಗೆ ಇನ್ನ ಕೆಲವು ದಿನಗಳು ಬಾಕಿ ಇವೆ. ಆದ್ರೆ ಟ್ರೈಲರ್ ನೋಡಿದ ಎಲ್ಲರೂ ಹಾಲಿವುಡ್ನ ಪೌಲ್ ಬ್ಲಾರ್ಟ್ ಮಾಲ್ ಕಾಪ್ ಸಿನಿಮಾ ನೆನಪು ಮಾಡಿಕೊಳ್ತಿದ್ದಾರೆ. ಆ ಚಿತ್ರದಿಂದಲೇ ಸ್ಫೂರ್ತಿ ಪಡೆದು ಬೀಸ್ಟ್ ಸಿನಿಮಾದ ಕಥೆಗೆ ಹಣೆಯಲಾಗಿದೆ ಎಂದು ಕೆಲವರು ಆರೋಪಿಸುತ್ತಿದ್ದಾರೆ. ದೊಡ್ಡ ಶಾಪಿಂಗ್ ಮಾಲ್ಗೆ ಭಯೋತ್ಪಾದಕರು ಎಂಟ್ರಿ ನೀಡ್ತಾರೆ. ಅಲ್ಲಿಗೆ ಬಂದ ಜನರನ್ನ ಒತ್ತೆಯಾಳುಗಳಾಗಿ ಇರಿಸಿಕೊಳ್ತಾರೆ. ಅದೇ ಮಾಲ್ನಲ್ಲಿ ಹೀರೋ ಕೂಡ ಇರ್ತಾನೆ. ಆತ ಎಲ್ಲರ ರಕ್ಷಣೆಗೆ ಮುಂದಾಗ್ತಾನೆ. ಇದು ಬೀಸ್ಟ್ ಟ್ರೈಲರ್ನಲ್ಲಿ ಕಾಣಿಸಿದ ಕಥೆ. ಪೌಲ್ ಬ್ಲಾರ್ಟ್ ಮಾಲ್ ಕಾಪ್ ಚಿತ್ರದ ಕಥೆ ಕೂಡ ಹೆಚ್ಚು ಕಡಿಮೆ ಇದೇ ರೀತಿ ಇದೆ. ಆದರೆ ಆ ಕಥೆಯಲ್ಲಿ ಹೀರೋ ಅಲ್ಲಿಯೇ ಕೆಲಸ ಮಾಡೋ ಸೆಕ್ಯೂರಿಟಿ ಸಿಬ್ಬಂದಿ ಆಗಿರ್ತಾನೆ. ಬೀಸ್ಟ್ ಸಿನಿಮಾದಲ್ಲಿ ಕಥಾನಾಯಕ ಓರ್ವ ಸೈನಿಕ ಆಗಿರ್ತಾನೆ. ಇದರ ಜೊತೆಗೆ ಕನ್ನಡದಲ್ಲಿ 1998ರಲ್ಲಿ ರಿಲೀಸ್ ಆದ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ನಿಶ್ಶಬ್ದ ಚಿತ್ರದ ಕಾಪಿ ಎಂದು ಕೂಡ ಹೇಳ್ತಿದ್ದಾರೆ. ಬೀಸ್ಟ್ ಟ್ರೈಲರ್ ನೋಡಿದ್ರೆ ಸೇಮ್ ನಿಶ್ಶಬ್ದದ ಕಾಪಿ ತರನೇ ಕಾಣಿಸುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟಿಯನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.